ನಮ್ಮ ಸೀನಿಯರ್ಸ್ ಲೈಫ್ನಲ್ಲಿ ಇದೊಂದು ವಿಶೇಷವಾದ ದಿನ. ಪ್ರತಿಯೊಂದು ಘಟ್ಟದಲ್ಲೂ ನಮ್ಮ ನೆರಳಿನ ಥರನೇ ಜೊತೆಯಲ್ಲಿದ್ದರು. ಆದರೆ ಇವತ್ತು ಆ ನೆರಳು ನಮ್ಮಿಂದ ದೂರ ಆಗ್ತಾ ಇದೆ ಅಂತ ದುಃಖ ಪಡಲ, ಅಥವಾ ಅವ್ರ ಜೀವನ ಮುಂದೆ ಸಾಗ್ತಾ ಇದೆ ಅಂತ ಖುಷಿ ಪಡಲ. ಸರ್, ಭಯ ಆಗ್ತಾ ಇದೆ ಸರ್. ತಾಯಿ ಮಗು ಜೀವಿತ ಪ್ರಶ್ನೆ, ಏನ್ ಮಾಡ್ಬೇಕು ಗೊತ್ತಾಗ್ತದೆ. ಸೀನಿಯರ್ ಅಂತ ಇರೋದ್ ಯಾಕೆ ನಾವು ಬಂದು ಕೇಳ್ಬೇಕಂತ ಗೊತ್ತಿಲ್ವಾ? ನಡೀತ್ ಬಾ. ನೋಡಿ ಸರ್, ನೋಡಿ, ಒಂದು ವಾರ ಆಯ್ತು ಸರ್, ಎಕ್ಸಾಮ್ ಸಿಗದೆ ಅಂತ ಊಟನೂ ಮಾಡ್ತಿಲ್ಲ ಸರ್, ಸರಿಯಾಗಿ ನಿದ್ದೆನೂ ಮಾಡ್ತಿಲ್ಲ ಸರ್. ನೀವಾದ್ರೆ ಏನಾದ್ರೂ ಹೇಳಿ ಸರ್. ಏನಾಯ್ತು ಮಲ್ಕ ಮಲ್ಕ ಎಲ್ಲಿ ಮಲ್ಕ? ಏನು ಮರೆ, ನಾಳೆ ಎಕ್ಸಾಮ್ ಇಟ್ಕೊಂಡು ಹಿಂಗಾಗೋದ್ರೆ ಕತೆ? ಸ್ವಲ್ಪ ಹೆಲ್ತ್ ಕಡೆ ಕೇರ್ ಮಾಡ್ರು ಸರ್. ಏನಾಗಲ್ಲ, ಮುಂಚೆಯಿಂದ ಓದಿರ್ತೀಯ, ಟೆನ್ಷನ್ ತಗೊಳಕ್ ಹೋಗ್ಬೇಡ ಸರಿನಾ? ಏನ್ ಬರುತ್ತೋ ಕೂಲಾಗಿ ಬರ್ದ್ವಾ. ನಾಳೆ ಕುಡಿಯಲಿ ಇದ ಬೇಡ. ಎಕ್ಸಾಮ್ ಗೊತ್ಕೊಳ್ಳೋ ನೀನುವೆ, ನಾಳೆ ಚೆನ್ನಾಗಿ ಮಾಡು, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ. ಬೆಳಿಗ್ಗೊಂದು ಸಾರಿ ಬಂದು ನೋಡ್ಕೊಂಡು ಹೋಗ್ತೀನಿ, ಏನಾದರೂ ಪ್ರಾಬ್ಲಮ್ ಆದರೆ ಕಾಲ್ ಮಾಡು ಸರಿನಾ? ಸರಿ ಬರ್ತೇನೆ, ಬಾಯ್. ಮಲ್ಕೋ 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 ಬರೋ.
ಟೆನ್ಷನ್ ತೊಗೊಬೇಡ, ಎಲ್ಲ ಬೇಸಿಕ್ಸೇ ಕೇಳ್ತಿದ್ದಾರೆ. ಡಯಾಗ್ನೋಸಿಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಎಕ್ಸಾಮಿನೇಷನ್ ಕರೆಕ್ಟಾಗಿ ಮಾಡು. ಗೊತ್ತಿಲ್ಲದಿರೋ ವರ್ಡ್ ಅಟ್ರ್ ಮಾಡೋಕ್ಕೆ ಹೋಗಬೇಡ, ಗೊತ್ತಾಯ್ತಲ್ಲ? ಚೆನ್ನಾಗಿ ಮಾಡು. ಏನು ಶಿವ ಇದು, ಕ್ಲೈಮ್ಯಾಕ್ಸಲ್ಲಿ ಸೀನಿಯರ್ ದೇವರಾಗ್ಬಿಟ್ಟ. ಲೋ ಮಗ, ಸ್ಟಡಿ ರೂಮ್ ಅಲ್ಲಿ ಹುಡುಗಿ ಒಬ್ಳೆ ಹೋಗ್ತಿದ್ದಾಳೋ? ಒಂದು ವರ್ಷದಿಂದ ಹುಡುಗಿನ ಮನ್ಸಲ್ಲಿ ಇಟ್ಕೊಂಡಿದ್ಯಾ ನೋಡು, ಇದಕ್ಕಿನ್ನ ಒಳ್ಳೆ ಚಾನ್ಸ್ ಸಿಗಲ್ಲ. ಹೋಗು, ಪ್ರಪೋಸ್ ಮಾಡು. ಏನ್ ಮಗ ಇಷ್ಟೊತ್ತಿಗೆ ಬರ್ಲೇ ಇಲ್ಲ? ಬರ್ತಾನಿರು ಮಗ. ಬಂದ ಮಗ. ಏನಾಯ್ತು ಮಗ, ಸಕ್ಸಸ್? ಹೇಳೋ ಏನಾಯ್ತು, ಹೇಳಲಿ. ಟೂಟ ಏಕ ಪರಿಂದ ಎಸೆ ಟೂಟ ಕೆ ಫಿರ್ ಜುಡ್ ನಾ ಪಾಯಾ, ಲೂಟ ಲೂಟ ಕಿಸ್ನೆ ಉಸ್ಕೋ ಎಸೆ ಲೂಟ ಕೆ ಫಿರ್ ಉಡ್ ನಾ ಪಾಯಾ. ತಾಳಿ ಕಟ್ಟೋ ರೇಂಜ್ ಹೋಗಿ ರಾಕಿ. ಇಷ್ಟೊಂದು ಡಿಪ್ರೆಸ್ ಆಗ್ಬೇಡ ಮಗ, ಇವಳಿಲ್ಲ ಅಂದ್ರೆ ಇನ್ನೊಬ್ಳು. ಇಲ್ಲ ಮಗ, ಅವಳ ಅವಳಿರೋ ನನ್ಗೋಸ್ಕರ ಅನ್ಕೊಂಡೆ ಮಗ, ಬಟ್ ಅದು ಬೇರೆ ಪಾಲಾಗೋಯ್ತು. ಬಾ ಮಗ, ಹೋಗಮ್ಮ, ತಡ್ಕೊಳಕ್ ಆಗ್ತಿಲ್ಲ ಮಗ. ನಾನು ಅನ್ಕೊಂಡೆ ಮಗ ನಿನ್ ತಂಗಿಗೆ ಅತ್ತೆ ಆಗ್ತಾಳೆ ಅಂತ, ಬಟ್ ನಿನ್ಗೆ ತಂಗಿ ಆಗ್ಬಿಟ್ಲು ಮಗ. ಉರಿಸ್ಬೇಡ ಮಗ, ತಡ್ಕೊಳಕ್ ಆಗ್ತಿಲ್ಲ ಮಗ. ಬಾ ಮಗ. ಬೇಡ ಮಗ, ಯೋಚನೆ ಮಾಡು. ಬಾ ಮಗ. ಇವೆಲ್ಲ ಬೇಕಿತ್ತೇನ್ರೋ ನಿಮ್ಗೆ, ಓದಕ್ ಬಂದಿದ್ದೀರಾ, ಓದ್ಕೊಂಡು ಹೋಗಿ ಹೋಗಿ. ರಾಜು ಸೀನಿಯರ್ ಇದಾನಲ್ಲ ಮಗ, ಅವ್ನು ಕರಿತಾ ಇದ್ದ, ಏನೋ ಫುಲ್ ಅರ್ಜೆಂಟ್ ಅಂತೆ, ಹೋಗು ಮಾತಾಡ್ಬೇಕಂತೆ. ಫುಲ್ ಸೀರಿಯಸ್ ಆಗಿದ್ದ ನೋಡು, ಏನಾದ್ರು ಮಾಡಿದ ಮಗ. ಮಗ ಬಾ ಮಗ. ಸರ್ ಸರ್ ಕೈ ಎತ್ಬೇಡಿ, ನಮಗೂ ಕೈ ಇದೆ.
ಬೆಂಗಳೂರು. ಏನಾಯ್ತು, ಯಾಕೆ ಬಸ್ ಓಡಿಸ್ತಾ ಇದೀಯಾ? ಹೋಗೋ ಮಗನೆ ಹೋಗೋ, ಇವತ್ ನೀನ್ ಏರೋಪ್ಲೇನ್ ಓಡಿಸ್ತೀಯಾ. ಬೀದರ್ 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 ಪಾ ಪಾ. ಚಿಕ್ಮಂಗ್ಳೂರು ನೆಕ್ಸ್ಟ್ ಟೈಮ್ ಕಾಣಿಸ್ಬೇಕಾದ್ರೆ ನೀಟಾಗಿ ಡಿಸಿಪ್ಲಿನ್ ಆಗಿರ್ಬೇಕು. ಗೊತ್ತಾಯ್ತಲ್ಲ ಏ ಬಂಡು ಯಾವ ನಿಂದು ನೀನ್ ಯಾವ್ದೇ ಸ್ವಿಮ್ಮಿಂಗ್ ಮಾಡು ಮಾಡ ಸ್ವಿಮ್ಮಿಂಗ್ ಸರ್ ಬನ್ರಿ. ಸರ್ ಯಾರು ಬರ ಒಳಗೆ? ವಾ ಬೆಂಗಳೂರಲ್ಲ ಚಿಕ್ಕಮಗಳೂರು ಸೈಡ್ ನೀನ್ ಈ ಕಡೆ? ಸರ್ ಅದೇ ಸರ್, ಯಾವ ಬುಕ್ಸ್ ಓದ್ಬೇಕು ಅಂತ ಎಂಟ್ರೆನ್ಸ್. ಅದೇ ಕತೆ ಎಂಟ್ರೆನ್ಸ್ ಇದೆಯಾ? ನೋಡಪ್ಪ ಅಲ್ಲಿ ದೊಡ್ಡ ವ್ಯಕ್ತಿಗಳು ಓದಿರೋ ಬುಕ್ಸ್ ಅವೆಲ್ಲ ಈ ಕಡೆ ನಮ್ಮಂತವ್ರು 2 ತಿಂಗಳು ಓದಿ ಪಾಸ್ ಆಗಿರೋ ಬುಕ್ಸು. ನಿಮ್ ಚಾಯ್ಸ್, ಯಾವ್ದು ಎತ್ಕೊಂಡು ಹೋಗ್ತೀರಾ ಎತ್ಕೊಂಡು ಹೋಗೋಪ್ಪ. ನಾನೆ ಜೀನಿಯಸ್ ಹೃದಯ ಸಿರಿಸಲತಿದ ಬಿಸಿರಿನ ಆಲೂಗಡ್ಡೆನ ಗೋಡೆ ಹಲ್ಲಿನ ಯಾವಾನಿ ಗೊತ್ತು. ನೋಡ್ರಪ್ಪ ಫಸ್ಟ್ ಇಂಟರ್ನೋಸ್ ಎಲ್ಲ ಚೆನ್ನಾಗಿ ಓದ್ ಪಾಸ್ ಆಗ್ರಿ ಆಯ್ತಲ್ಲ ಹೋಗಿ. ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮಚ್ಚಾ. ಕಾಣುವ ಇರೋದು ನಮ್ದು, ನೀನಷ್ಟು ಟಿಪ್ಟಾಪ್ ರೆಡಿ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ, ಏನಾಯ್ತು? ಸಾರಿ ಸರ್, ಸಾರಿ. ನನ್ನ ಮಾತಿಗೂ ಮೀರಿದ ಮುಗಿಲು ನಿನ್ನ ಈ ಸ್ನೇಹವು ತನ್ನ ತೂರದ ಕಡಲು ನಿನ್ನ ಈ ಸ್ನೇಹವು ಬದುಕೇ ಕೊಡುವೆ ಬೆಳಗಾಗಿರುವೆ ಗೆಳೆಯ ಒಂಚೂರು ಸಾರ ಫ್ರೆಂಡ್ಶಿಪ್ ನೆನಪಿನ ಚೀಲ ಫ್ರೆಂಡ್ಶಿಪ್ ಸೀದಾ ಸಂದೇಶ ಫ್ರೆಂಡ್ಶಿಪ್ ಸಾದಾ ಸಂತೋಷ ಫ್ರೆಂಡ್ಶಿಪ್ ಜಾರಿ ಪೆತ್ರೋನು ಫ್ರೆಂಡ್ಶಿಪ್ ದೂರಾಗಿದ್ರೂ ಫ್ರೆಂಡ್ಶಿಪ್ ಕನಸಿನ ತಿಂಡಿ ಫ್ರೆಂಡ್ಶಿಪ್ ಹಂಚಿಕೊಂಡ ತಿಂಡಿ ಫ್ರೆಂಡ್ಶಿಪ್ 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 ಫ್ರೆಂಡ್ಶಿಪ್. ಯಾವ ಬಿಂದುವಿನಲ್ಲಿ ಸಂಧಿಸುವುದು
ಮುಚ್ಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತಿಳಿಸುವ ಸಂಧಿಸಿರುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ